ಅಂತಕ್ಕಂಥ ದಿನಗಳಲ್ಲಿ ನೀವೆಲ್ಲರೂ ಸೇರಿ ಒಂದು ಸುಂದರವಾಗಿರ್ತಕ್ಕಂಥ ಅಥವಾ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ದೇಹವನ್ನು ಹೊಂದಿರತಕ್ಕಂಥ ಒಂದು ಸಂಘಟನೆಯನ್ನು ಕಟ್ಕೊಂಡು ಒಂದು ಪ್ರಯಾಣಿಕರ ತಂಗದಾನವನ್ನು ನೀವು ಲೋಕಾರ್ಪಣೆ ಮಾಡಿದ್ರಿ. ನನಗೆ ಚಂದ್ರಗುಪ್ತ ಮೌರ್ಯನ ಮೊಮ್ಮಗನಾಗಿರ್ತಕ್ಕಿಸ್ತಾ ಇದ್ರು, ಬಾವಿಗಳನ್ನು ತೋಡಿಸ್ತಾ ಇದ್ರು, ನೆರಳೆ ರೀತಿಯಾಗಿರ್ತಕ್ಕಂಥ ಒಂದು ಪಾಠ ಪ್ರವಚನಗಳು ನಾವೆಲ್ಲ ಕೇಳಿದ್ದೀವಿ. ಬಹುಶಃ ಅದನ್ನು ನೋಡಿದಾಗ ನನಗೆ ಅಲ್ಲೂ ಇತಿಹಾಸಕ್ಕೆ ಹೋಯ್ತು, ಕ್ರಿಸ್ತಪೂರ್ವಕ್ಕೆ ಹೋಯ್ತು ನನಗೆ. ಅದು ಆ ಸಾಮ್ರಾಜ್ಯ ಉದಯ ಆಗಬೇಕಾದ್ರೆ ಕಾರಣ ಏನು ಅಂತಂದರೆ ಆಗಲೇ ಹೇಳಿದ್ರು, ಬಂದಾಗ ಅದು ಸಹಜವಾಗಿ ತಾನೇ ತಾನೇ ಬರುತ್ತೆ ಅಂತ. ನಂದರು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ನಮ್ಮ ಭಾರತ ದೇಶವನ್ನು ನಂದರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಆ ನಂದರಲ್ಲಿ ಧನಾನಂದ ಮತ್ತು ಪದ್ಮಾನಂದ ಎಂತಕ್ಕಂಥವರು